ಸ್ವಾಮೀಜಿ ನೀವು ಇದು ನಾನು ಮಾಡ್ತಿರೋದಲ್ಲ, ಆ ಕಾಳಿ ಮಾಡಿಸ್ತಾ ಇರೋದು. ನೀನು ಮಧ್ಯೆ ತಲೆ ಹಾಕ್ಬೇಡ. ಆ ಅಮ್ಮ, ಈ ಮುಗ್ಧ ಮನುಷ್ಯನನ್ನು ನೋಡಮ್ಮ. ಹಿಂದಿನ ಜನ್ಮದ ಸ್ಮರಣೆಯೇ ಇಲ್ಲದಿರುವ ಇವನಿಗೆ ಶಿಕ್ಷೆ ಕೊಟ್ಟು ಏನು ಪ್ರಯೋಜನ ತಾಯಿ? ಅಮ್ಮ ಅಮ್ಮ, ಇವನ ದೇಹದಲ್ಲಿ ಶಕ್ತಿಯನ್ನು ತುಂಬು. ನನ್ನ ಶಕ್ತಿಯನ್ನೇ ಇವನಿಗೆ ಕೊಟ್ಟು ಬಿಡು. ಇವನಲ್ಲಿ ನವ ಚೈತನ್ಯ ತುಂಬು ತಾಯಿ. ಈತನ ಸಂಸಾರ ಮಮ್ಮಲ ಮರುಗುತ್ತಿದೆ. ಈತನ ಪತ್ನಿಯ ವೇದನೆ ಸಂಕಟವನ್ನು ನೋಡಲಾರೆನು ನೋಡಲಾರೆನು. ಕೃಪೆ ಮಾಡು ತಾಯಿ, ಕೃಪೆ ಮಾಡು. ಓಂಕಾಳಿ ಹೇಳು. ಓಂಕಾಳಿ ಓಂಕಾಳಿ ಓಂಕಾಳಿ. ತಾಯೇ, ಇವನಲ್ಲಿ ಶಕ್ತಿ ತುಂಬು, ಶಕ್ತಿ ತುಂಬು. ಹೇಳು, ಈಗ ನಿನ್ನಲ್ಲಿ ಶಕ್ತಿ ತುಂಬಿದೆ ತಾಯಿ. ಕಾಳಿ ನಿನ್ನಲ್ಲಿ ಶಕ್ತಿ ತುಂಬಿದ್ದಾಳೆ. ಎದ್ದೇಳು, ಎದ್ದು ನಿಲ್ಲು. ರೇಷನ್ ಗ್ಯಾಸ್ಗೋಸ್ಕರ ಕ್ಯೂನಲ್ಲಿ ನಿಲ್ಲಬೇಕಾಗಿದೆ. BTS ಬಸ್ ಹತ್ತೋದಕ್ಕೆ ಓಡಬೇಕಾಗಿದೆ. ಬಸ್ ಹತ್ತಿದ ಮೇಲೆ ನೇತಾಡಬೇಕಾಗಿದೆ. ನಿನ್ನಿಂದ ನಿನ್ನ ಹೆಂಡತಿ ಎಷ್ಟೋ ಮನೆ ಕೆಲಸಗಳನ್ನು ಮಾಡಿಸ್ಕೋಬೇಕಾಗಿದೆ. ಹೇಳು, ಎದ್ದೇಳು. ಹೇಳು, ಎದ್ದು ನಿಲ್ಲು, ಎದ್ದು ನಿಲ್ಲು. ಓಂಕಾಳಿ ಶಕ್ತಿ ತುಂಬು ತಾಯಿ, ಶಕ್ತಿ ತುಂಬು. ಓಂಕಾಳಿ ಓಂಕಾಳಿ. ಓಡು ಸಕಲಕ ಸ್ವಾಮೀಜಿ. ಅಮ್ಮ ಕಾಳಿ, ಎಲ್ಲ ನಿನ್ನ ಲೀಲೆ ತಾಯಿ. ಸ್ವಾಮಿ ಎಷ್ಟು ದೊಡ್ಡ ಮ್ಯಾಜಿಕ್ ಮಾಡ್ತಾರೆ. ಈ ಸ್ವಾಮಿ ರಿಯಲ್ ಇರ್ಬೇಕು. ಓಂಕಾಳಿ ಡೂಪ್ಲಿಕೇಟ್ ಅಂತ ನಾನೇ ನೋಡ್ಬಿಡ್ತೇನೆ. ಸ್ವಾಮಿಗಳ ಪಂಚೆಯೊಳಗೆ ಯಾಕೆ ಹೋದ್ಲು? ಏನಪ್ಪ ಮಾಡೋದು ದೇವ್ರೆ? ಇದೇನು ಗುರುಗಳ ಪಂಚೆ ಎತ್ಕೊತಾ ಇದೆ? ಇರೋ ಇದು ಏನೋ ಕಿಮ್ಮಿಕ್ ಇರ್ಬೋದು. ನಡುವೆ ನಮ್ಗೇನು ಹೇಳ್ದೆ ಕಿಮ್ಮಿಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕಾಳಿ, ಎಲ್ಲರೂ ಕಣ್ಮುಚ್ಚಿ ಕಾಳಿಯನ್ನ ಪ್ರಾರ್ಥಿಸಿ. ಓಂಕಾಳಿ ಸ್ವಾಮಿ ಜನತಾ ದರ್ಶನದಲ್ಲಿ ಜನರ ತಲೆನ ಚೆನ್ನಾಗಿ ಸೌರಿದ್ದಾನೆ. ಸರಿಯಾಗಿ ನೋಡು, ಹಳೆದು 1500 ನೋಟಿದ್ರೆ ಕಷ್ಟ. ಏನಪ್ಪ
ಇಷ್ಟೊಂದು ದುಡ್ಡು ಎಣಿಸ್ತಿದ್ರೆ ಒಂದು ಐಡಿಯಾ. ಐಡಿಯಾನ? ಏನದು? ನಾವು ಯಾಕೆ ದುಡ್ಡು ತಗೊಂಡು ಓಡೋಗ್ಬಾರ್ದು? ಅಯ್ಯಯ್ಯೋ, ಇವರು ಸ್ವಾಮಿಗೆ ಮೋಸ ಮಾಡಿ ಓಡೋಗ್ತಿದ್ರಲ್ಲಪ್ಪ, ಮೊದಲು ವಿಷನ ಸ್ವಾಮಿಗೆ ಬೇಕು. ಓಡೋಗೋದೇನೋ ಒಳ್ಳೆ ಐಡಿಯಾನೆ, ಆದ್ರೆ ಇದು ಚಿಲ್ಲರೆ ಕಾಸು. ನಮ್ ಸ್ವಾಮಿ ಹತ್ರ ಇಡೀ ಗಂಟಿದೆ, ಅದನ್ನ ಪಟಾಯಿಸಿ ನಾವಿಬ್ರು ಓಡೋಗ್ಬಿಡೋಣ. ಹೌದು, ನಾಲ್ಗೆಲ್ಲ ಕೀ ಜಾತಿ ಕೆಡಬಾರ್ದು, ಊರಲ್ಲಿ ಊಟಿ ಮಾಡ್ಬಿಡ್ಬೇಕು. ಅಷ್ಟೇ ಅಲ್ಲ, ಆ ರಾಗಿ ಹತ್ರ ತುಂಬಾ ದುಡ್ಡಿದೆ ಅನ್ಸುತ್ತೆ. ನಮ್ ಸ್ವಾಮಿಗಳು ಕೇಳ್ದಾಗೆಲ್ಲ ಕಂತ ಕಂತ ದುಡ್ಡು ತಂದು ಕೊಡ್ತಿರ್ತಾಳೆ. ಈ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಕೊನೆಯ ದಿನ ಎಲ್ಲದನ್ನು ಲಪಟಾಯಿಸಿ ಹೋಗ್ಬಿಡೋಣ. ತಲೆ ನಿಂದು ನೀನು ಜಂಬಲ್ ರಾಣಿ ಆಗ್ಬೇಕಿತ್ತು, ಸ್ವಲ್ಪ ಮಿಸ್ ಆಗೋಗ್ಬಿಟ್ಟೆ. ಜಂಬಲ್ ರಾಣಿ ಎಲ್ಲ ಕಣು, ಮೈಸೂರು ಮಹಾರಾಣಿ ಅಂತ ಅನ್ನು. ಸರಿ, ಈ ಮನೇಲಿ ಏನೇನಿದೆ ಅಂತ ನೋಡ್ಕೊಂಡು ಎಲ್ಲ ತಗೊಂಡು ಹೋಗೋಣ. ರೆಡಿ ರೆಡಿ, ಮೊದಲು ಈ ಚಿಲ್ಲರೆ ಕಾಸನ್ನೆಲ್ಲ ಆ ಸ್ವಾಮಿ ಮುಖದ ಮೇಲೆ ಬಿಸಾಕೋಣ. ಸಾಕೋಣ. ಹಾ ಸ್ವಾಮಿಗಳೇ, ಬಾಗಿಲು ತೆಗೀರಿ, ನಿಮ್ ಶಿಷ್ಯಂದ್ರ ದುಃಖದ ಗುಂಡೋಗ್ತಿದ್ದಾರೆ. ಅಯ್ಯಯ್ಯೋ, ಬೀಗ ಹಾಕಿದ್ದಿಲ್ಲಪ್ಪ, ಸ್ವಾಮಿಗಳು ಒಳಗಿದ್ದಾರೆ. ಪಾಪ, ಸ್ವಾಮಿಗಳು ಮಲಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವ್ರು ಶಿಷ್ಯಂದ್ರೆಲ್ಲ ದುಡ್ಡು ಕದ್ಕೊಂಡು ಹೋಗ್ತಿದ್ದಾರೆ, ಏನ್ ಮಾಡೋದೀಗ? ಎಷ್ಟಾಯ್ತು ಕಲೆಕ್ಷನ್ನು? ಕಲೆಕ್ಷನ್ನು ಚೆನ್ನಾಗೇ ಆಗಿದೆ. ಹಾಗೆ ಈ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಬಂದಿದ್ದೀವಿ, ನಾಳೆ ದೋಚ್ಕೊಂಡು ಓಡೋಗ್ಬಿಡೋಣ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ರಿ. ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಿ. ಆ ಹೆಂಗಸು ಭೂತ ಓಡಿಸಿದ್ದೀರಾ ಅಂತ ಕೇಳಿದ್ರೆ ಏನು ಹೇಳೋದು? ಭೂತ ಓಡಿಸಿದೀವಿ ಅನ್ನೋದು ಅವಳಿಗೇನು ಗೊತ್ತಾಗುತ್ತೆ? ಮಣ್ಣಂಗಟ್ಟಿ ನಾವು ಓಡಿಸಿದೀವ ಇಲ್ವ ಅಂತ. ಈ ಮನೆಯಲ್ಲಿ ಭೂತ ಇದ್ರೆ ತಾನೇ ಓಡಿಸೋದು. ಇಲ್ಲಿ ನಾವೇ ಮೂರು ಬ್ರಹ್ಮ ಪಿಶಾಚಿಗಳು. ನೀನು ಬ್ರಹ್ಮ ಪಿಶಾಚಿ, ಇವನ್ ಚಡೆಮುನಿ, ನಾನೇ ಮೋಹಿನಿ. ಏಯ್ ನಗಬೇಡ, ನಿನಗಿಲ್ಲಿ ತಮಾಷೆ, ನನಗೆ ಪ್ರಾಣ ಹೋಗ್ತಿದೆ. ಅನ್ಕೊಂಡಿರೋ ಆಗಿಲ್ಲ ಇಲ್ಲಿ ಪರಿಸ್ಥಿತಿ. ನಿಜವಾಗ್ಲೂ ಇಲ್ಲಿ ಯಾವುದೋ ಒಂದು ಶಕ್ತಿ ಅಡಗಿದೆ. ಬೆಳಿಗ್ಗೆ ನೋಡಿದ್ರಲ್ಲ, ನನ್ನ ಪಂಚೆಗೆ ಒಳ್ಳೆ ಕೊಡೆ ತರ ನಿಂತಿತ್ತು ಅಂತ. ಅದರೊಳಗೆ ಯಾರೋ ಇದ್ರು ಅಂತ ನನಗನ್ನಿಸ್ತು. ಆವಾಗ್ಲಿಂದ ಒಂದೇ ಸಮನೆ ನನ್ನ ಎದೆ ಓಡಿಸ್ಕೊಳಕ್ಕೆ ಶುರುವಾಗಿದೆ. ಇಲ್ದಿರೋ ಭೂತನ ಕರೆದು ಕರೆದು ಮೈ ಮೇಲೆ ಹೇಳ್ಕೊಂಡಿದ್ಯಾ? ಸುಮ್ಮನಿರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ. ಅದು ಅಲ್ಲದೆ ಆ ನಿತ್ಯನ್ಗೂ ನಮ್ಮ ಮೇಲೆ ಅನುಮಾನ ಬಂದಿದೆ ಅನ್ಸುತ್ತೆ. ಸ್ವಾಮೀಜಿ, ಸ್ವಾಮೀಜಿ, ಏನಾಯ್ತು? ಸ್ವಾಮಿಗಳು ಬಾಗ್ಲೇ ತೆಗಿತಾ ಇಲ್ಲ ಕಣ. ಎಲ್ಲರೂ ಇನ್ನೇನ್ ಮಾಡ್ತಿದಾರೆ? ಓ, ಕಳಿಸೋ ಬಾಗ್ಲ ಕೊಂಡಿದನಾ? ಕಾಳಿ ಕಾಳಿ, ಇಷ್ಟು ವರ್ಷ ನಿನ್ನ ಜಪ ಮಾಡಿದ್ದೀನಿ, ಈಗ ನೀನು ನನ್ನನ್ನ ಕಾಪಾಡ್ಬಿಟ್ರೆ ಇವನು ಮುಡಿ ಅರ್ಪಿಸ್ತೀನಿ. ಗಣೇಶ ಗಣೇಶ, ಪ್ಲೀಸ್ ಡೋರ್ ಓಪನ್ ಮಾಡಂಗ್ ಮಾಡು ಪ್ಲೀಸ್. 1 2 3 ಹೇಳ್ತೀನಿ. 1 2 3